ಹಾಯ್ ಹಲೋ ನಮಸ್ತೆ ಸ್ನೇಹ. ಅದರಲ್ಲಿ ಒಂದು ಫೇಲ್ ಆದರೂ ಸೆಲೆಕ್ಟ್ ಆಗಲ್ಲ, ಸೆಲೆಕ್ಟ್ ಮಾಡಲ್ಲ. ಓಕೆ. ನಿಮ್ಮ ಕೆಲಸ ಏನು ಕೀಮ್ಯಾನ್ ಆಗಿ? ಸರ್, ನಮ್ಮ ಕೆಲಸ ಬೆಳಗ್ಗೆ 7 ಗಂಟೆಯಿಂದ 6 ಕಿಲೋಮೀಟ್ರ್, ಒಂದು ಸ್ಟೇಷನಿಂದ 6 ಕಿಲೋಮೀಟ್ರ್ ಚೆಕ್ ಮಾಡೋದು ಸರ್. ಅದು ಎಲ್ಲ ಚೆಕ್ ಮಾಡಿ ಸರಿಯಾಗಿ ನಡ್ಕೊಂಡೇ ಚೆಕ್ ಮಾಡ್ತೀರಾ? 6 ಕಿಲೋಮೀಟ್ರ್ ನಡ್ಕೊಂಡಾಗ ಚೆಕ್ ಮಾಡೋದು, ಸರಿಯಾಗಿದೆ ಅಲ್ಲ ಅಂತ. ಸರಿಯಾಗಿದ್ರೆ ಓಕೆ, ಸರಿಯಾಗಿಲ್ಲದೆ ಇದ್ರೆ ಸ್ಟೇಷನ್ ಮಾಸ್ಟರ್ ಅಥವಾ ನಮ್ಮ ಆಫೀಸರ್ಗೆ ನಮ್ಮ ಸರ್ಗೆ ಹೇಳ್ತಾರೆ. ಓಕೆ. 6 ಕಿಲೋಮೀಟ್ರ್ ಅಂದರೆ 3 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬರೋದಾ? ಇಲ್ಲ, ಒಂದು ಸೈಡ್ 6 ಕಿಲೋಮೀಟ್ರ್ ಹೋಗೋದು ಸರ್. ಅಂದರೆ ಟೋಟಲಿ 12 ಕಿಲೋಮೀಟ್ರ್? ಹೌದು ಸರ್, 12 ಕಿಲೋಮೀಟ್ರ್ ಹೋಗ್ಬೇಕು ಸರ್. ಹಾಂ. ಇದೆಲ್ಲ ಬ್ಯಾಗು ಗನ್ನು ಎಲ್ಲ ಹಿಡ್ಕೊಂಡೇ ಹೋಗ್ಬೇಕಾ? ಹಾಂ ಸರ್, ಇದು ಹೆಚ್ಚು ಕಡಿಮೆ ಒಂದು 15-20 ಕೆಜಿ ಇರುತ್ತೆ ಸರ್. ಒಂದು ಪಾನ, ಒಂದು ಗನ್ನು, ಡೆಟೋನೇಟರ್ಸು, ನಮ್ಮ ಸೇಫ್ಟಿ ಸಾಮಾನ್ಸು, ನಮ್ಮ ಊಟದ ಬುತ್ತಿ, ಎಲ್ಲ ಸೇಫ್ಟಿ ಪ್ರಿಕಾಷನ್ ಸಾಮಗ್ರಿಗಳಿರ್ತದೆ ಸರ್, ಅವೆಲ್ಲ ತೊಗೊಂಡು ಹೋಗ್ಬೇಕು ಸರ್. ಇವನ್ನೆಲ್ಲನೂ ನೀವು ಹೊತ್ಕೊಂಡೇ 12 ಕಿಲೋಮೀಟ್ರ್ ಚೆಕ್ ಮಾಡಬೇಕು? ಹೌದು ಸರ್, ನಾವು ಪ್ರತಿ ದಿನ ಬೆಳಗ್ಗೆ 12 ಕಿಲೋಮೀಟ್ರ್ ಚೆಕ್, ಹೋಗ್ತಾ 6 ಕಿಲೋಮೀಟ್ರ್ ಬರ್ತಾ 6 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಚೆಕ್ ಮಾಡ್ಬೇಕು ಸರ್. ಎಲ್ಲ ಹಳೆ ಸುರಕ್ಷಿತವಾಗಿದ್ದರೆ ಹಳೆ ಟ್ರೈನ್ ಓಡಾಡೋಕ್ಕೆ ನಾವು ಅವಕಾಶ ಕೊಡ್ತೀವಿ ಸರ್. ಓಕೆ ಓಕೆ, ಈಗ ಕೊಡಿ ಸರ್ ನೋಡೋಣ ಗನ್ ಇಲ್ಲಿ. ಓಕೆ, ಈ ಗನ್ನು ಇದು ಪಾನ. ಈ ಗನ್ ಏನಕ್ಕೆ ಯೂಸ್ ಮಾಡ್ತೀರಾ ಸರ್ ನೀವು? ಈ ಗನ್ನ ಈ ಥರ ರಿಂಗ್ ಉಚ್ಚಿರುತ್ತೆ ಸರ್, ರಿಂಗ್ ಹೊಡೆ ಸರ್. ಈ ಥರ ಟೈಟ್ ಆಗಿರುತ್ತೆ ಸರ್, ಇದ್ರ ಲೈನ್ ಹಳೆಯ ಹಿಡ್ಕೊಂಡಿರುತ್ತೆ. ಇದು ಈ ಥರ ಈ ಥರ ಇರುತ್ತೆ ಸರ್, ಈ ಥರ. ಓಕೆ, ಈ ಥರ ಇರುತ್ತೆ, ಈ ಥರ ಉಚ್ಚಿರ್ತಾರ ಸರ್. ಇದನ್ನ ಈ ಥರ ಹಿಂಗಿಟ್ಟು ನಾವು ಈ ಗನ್ ಇರುತ್ತೆ, ಆಗ ಗನ್ ಕೇಳಲ್ಲ ಸರ್, ಗನ್ ರಿಂಗನ್ನ ಈ ಥರ ಗಂಡ ಹಿಡಿದಿರ್ತಾರೆ. ಓಕೆ ಓಕೆ, ಹೊಡೆದ ತಕ್ಷಣ ಇದು ಫಿಟ್ ಆಗಿ ಕೂತ್ಕೊಂಡ್ಬಿಡುತ್ತೆ ಸರ್? ಹಾಂ ಸರ್, ಈ ಥರ ಫಿಟ್ ಆಗಿ ಕೂತ್ಕೊಂಡ್ಬಿಡುತ್ತೆ ಸರ್. ಈ ಹಳಿಗೆ ಈ ಥರ ಕಬ್ಬಿಣದ್ದು ಇದು ಕಟ್ಟಿದ್ದಾರೆ, ಏನಕ್ಕೆ ಕಟ್ಟಿದ್ದಾರೆ ಸರ್? ಸರ್, ಈಗ ಬಟ್ಟೆ ಅಂತ ಸರ್ ಇದಕ್ಕೆ ನಾವು. ಹಾಂ, ಏನಕ್ಕೆ ಕಟ್ತಾರೆ ಸರ್? ಸರ್, ಈ ಕಟ್ಟಿದಾರಲ್ಲ ಕಬ್ಬಿಣದ ಪಟ್ಟಿ, ಇದರಲ್ಲಿ ಸಮಸ್ಯೆ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಸರ್? ಚೆಕ್ ಮಾಡೋಕ್ಕೆ ನಮ್ಮಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ಸರ್, ವೆಲ್ಡಿಂಗ್ ಚೆಕ್ ಮಾಡೋದಕ್ಕೆ. ಅವರು ಇದನ್ನು ಚೆಕ್ ಮಾಡಿ ಇದು ಒಳ್ಳೇದಿದೆ ಇದು ಹಾಳಾಗಿದೆ ಅಂತ ಚೆಕ್ ಮಾಡಿ ಕೇಸಿಂದ ಅವ್ರು ಮಾರ್ಕ್ ಮಾಡಿ ಹೋಗ್ತಾರೆ ಸರ್. ಓಕೆ, ಒಳ್ಳೇದಿದ್ರೆ ಏನು ಬರ್ದಿರಂಗಿಲ್ಲ ಸರ್. ಅದೇ ಏನಾದ್ರೂ ಸಮಸ್ಯೆ ಇತ್ತಂದ್ರೆ ಓ ಮಾರ್ಕ್ ಅಬ್ಸರ್ವೇಷನ್ ಇಂಟು ಮಾರ್ಕ್. ಓಹೋ, ಈ ಕೆಂಪ್ ಬಣ್ಣದ ಬರ್ದಿದ್ರೆ ಇದೇನಾ ಅಬ್ಸರ್ವೇಷನ್ ಅಂತ? ಹಾ ಸರ್, ಇದು ಅಬ್ಸರ್ವೇಷನ್ ಅಂತ ಹೇಳಿ ಬರ್ದಿದ್ರು. ಓಕೆ ಓಕೆ ಓಕೆ, ಅಂದ್ರೆ ಇದನ್ನ ಸೇಫ್ಟಿ ಪರ್ಪಸ್ ಕಟ್ಟಿರ್ತಾರೆ ಅಂತ? ಸೇಫ್ಟಿ ಪರ್ಪಸ್, ಇದು ಹಾಳಾಗೋ ಕಾರಣಕ್ಕೆ ಕಟ್ಟಿರ್ತಾರೆ. ಹಾಳಾಗಬಾರ್ದು ಅಂತಂದ್ರೆ ವೆಲ್ಡ್ ಫೇಲ್ಯೂರ್ ಆಗಬಾರ್ದು ಅಥವಾ ವೆಲ್ಡ್ ಫೇಲ್ಯೂರ್ ಆದ್ರೂ ಕೂಡ ಸೇಫ್ಟಿಗೆ ಇದನ್ನ ಕಟ್ಟಿರ್ತಾರೆ. ಓಕೆ 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 ಸರ್. ಆಗಲೇ ಕೇಳಿದ್ರಲ್ಲ ನೀವು ಪಾನ ಎದಕ್ಕೆ ಯೂಸ್ ಆಗುತ್ತೆ ಅಂತೇಳಿ, ನೀವು ಈ ತರ ಪಟ್ಟಿ ಕಟ್ಟಿರ್ತೇವಲ್ವಾ, ಅವು ನಟ್ ಲೂಸ್ ಆಗಿರ್ತೇವೆ ಸರ್, ಅವನ್ನ ಟೈಟ್ ಮಾಡೋ ಸಲುವಾಗಿ ನಾವು ಈ ಪಾನ ಉಪಯೋಗಿಸ್ತೇವೆ ಸರ್. ಓಕೆ ಓಕೆ, ಪೂರಾ ಈ ನಿಮ್ಮ 6 ಕಿಲೋಮೀಟರ್ ಹದ್ದದವರೆಗೂ ಈ ತರ ಇರುತ್ತೆ ಸರ್? ಇದು ಈ ತರ ಇವು ವೆಲ್ಡಿಂಗ್ ಓ ಮಾರ್ಕೆಟ್ ಅಲ್ಲಿ ಪಟ್ಟಿ ಕಟ್ಟಿರ್ತಾರೆ, ಎಲ್ಲ ಪ್ರತಿ ವೆಲ್ಡಿಂಗ್ ದಾಗು ಚೆಕ್ ಮಾಡ್ಕೋತಾರೆ ಸರ್, ಪ್ರತಿ ವೆಲ್ಡಿಂಗ್ ನಟ್ ಲೂಸ್ ಆಗಿರೋ ಟೈಟ್ ಮಾಡ್ತಾ ಇರ್ಬೇಕು ಸರ್. ಓಕೆ ಓಕೆ ಸರ್. ಸರ್, ನೀವು ಈ ಟ್ರ್ಯಾಕ್ನ ಹೇಗೆ ಸೇಫ್ಟಿ ಮಾಡ್ತೀರಾ ಸರ್? ಯಾವ್ದು ಈ ತರ ವೆಲ್ಡಿಂಗ್? ಇದು ಮುರಿದಿರುತ್ತೆ ಸರ್. ಇದು ಅಂದ್ರೆ ಚಳಿಗಾಲದಾಗ ಕಬ್ಬನ ಕುಗ್ಗುತ್ತಲ್ಲ ಆ ಟೈಮ್ ಅಲ್ಲ ಇದು.
ಹದಿನೈದು ದಿನಕ್ಕೊಂದ್ಸಾರಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್ ಅದನ್ನು. ತಿಂಗಳಿಗೆ ಎಷ್ಟು ಬರುತ್ತೆ ಸರ್? ಮೊದಲು ಉತ್ತಮವಾಗಿ ಇವತ್ತೇ ಅಪಾಯಿಂಟ್ ಆದ್ರೆ ಸರ್ ಹದಿನೈದು ಸಾವಿರ ಬೇಸಿಕ್ ಇರುತ್ತೆ ಸರ್, ಈಗ ಅಪ್ರಾಕ್ಸಿಮೇಟ್ಲಿ ಒಂದು 24-25 ಸಾವಿರ ಪೇಮೆಂಟ್ ಬರ್ತದೆ ಸರ್. ಅಪಾಯಿಂಟ್ ಆದ್ರೆ ಸರ್ ಪ್ರತಿದಿನ ಟ್ರ್ಯಾಕ್ನ ಚೆಕ್ ಮಾಡ್ಬೇಕು ಅಥವಾ ರಜೆ ಇರುತ್ತೆ ಸರ್? ಸರ್ ವಾರದಲ್ಲಿ ಒಂದಿನ ರಜೆ ಇರುತ್ತೆ ಸರ್. ವಾರದಲ್ಲಿ ಒಂದಿನ. ಆ ಒಂದಿನ ಯಾರು ನೋಡ್ತಾರೆ ಈ ಟ್ರ್ಯಾಕ್ನಾಗಾದ್ರೆ? ನಮ್ಮ ಗ್ಯಾಂಗ್ನಲ್ಲಿ ಜನ ಇರ್ತಾರೆ ಸರ್, ಅವರು ಸೀನಿಯರ್ ಇರ್ತಾರೆ, ಅವ್ರು ಜನ ಬಂತಂದ್ರೆ ನಮ್ಮ ಗ್ಯಾಂಗ್ನಲ್ಲಿ ಅವ್ರು ಟೀಮ್ ಮತ್ತು ನಿಮ್ಗೆ ಏನು ಸೌಲಭ್ಯ ಸಿಗುತ್ತೆ ಸರ್ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ? ಸೌಲಭ್ಯ ಅಂದರೆ ರೈಲ್ವೆಯಲ್ಲಿ ವರ್ಷಕ್ಕೆ 3 ಪಾಸ್ ಇರ್ತದೆ ಸರ್. 3 ಪಾಸ್? ಹಾಂ ಸರ್. ಪ್ರೀ ಪಾಸ್ ಅವು? ಹಾಂ ಪ್ರೀ ಪಾಸ್ ಸರ್. ಓಕೆ. ಮತ್ತು 3 PTO ಇರ್ತದೆ ಸರ್. PTO ಅಂದರೆ 25 ರೂಪಾಯಿ, 100 ರೂಪಾಯಿ ಇದ್ರೆ 25 ರೂಪಾಯಿ ನಾವು ಕಟ್ಟಬೇಕು, ಉಳ್ಕಾದ 70 ರೂಪಾಯಿ ರೈಲ್ವೆ ಕಟ್ಟಬೇಕು ಸರ್. ಓಕೆ. ಅಂದರೆ 75% ನಿಮಗೆ ಸಬ್ಸಿಡಿ ಅನ್ನುತ್ತಾರೆ? ಹಾಂ ಸರ್. ಹಾಂ ಮತ್ತು ಪಾಸ್ ಇರ್ತದೆ ಸರ್ 3 ವರ್ಷಕ್ಕೆ. ಓಕೆ. ಮತ್ತೇನು ಸೌಲಭ್ಯ ಇದೆ ಸರ್? ಮತ್ತು ದವಾಖಾನೆ ಸೌಲಭ್ಯ ಇದೆ ಸರ್. ದವಾಖಾನೆ ಫ್ರೀ ಹಾಸ್ಪಿಟಲಿಟಿ? ಹಾಂ ಫ್ರೀ ಅಂದರೆ ಸರ್ ನಮ್ಮ ರೈಲ್ವೆ ದವಾಖಾನೆ ಇದೆ ಸರ್. ಆ ದವಾಖಾನೆ ಫೆಸಿಲಿಟಿ ಇರ್ಲಿಕ್ಕಂದ್ರೆ ಬೇರೆ ದವಾಖಾನೆ ರೆಫರ್ ಬಂದು ಕೊಡ್ತಾರೆ ಸರ್. ರೆಫರ್ ಮಾಡ್ತಾರೆ. ಓಕೆ ಓಕೆ. ಬೇರೆ ಸ್ಟೇಟ್ ಗೌರ್ಮೆಂಟಲ್ಲಿ ಇರೋತ್ರ ಇಲ್ಲೂ ಇದೆ? ಹಾಂ ಇದೆ ಸರ್, ಇದೆ ಸರ್. ಇದು ಕೇವಲ ನಿಮ್ಗೆ ಅಷ್ಟೇನ ಅಥವಾ ನಿಮ್ಮ ಫ್ಯಾಮಿಲಿಗೂನ? ಸರ್ ನಮ್ಮ ಫ್ಯಾಮಿಲಿ ಅಂದರೆ ಸರ್ ನಾನು, ನನ್ನ ಹೆಂಡತಿ, ಮಕ್ಕಳು ಮತ್ತು ತಂದೆ ತಾಯಿಗಿಲ್ಲ ಸರ್ ಇದರಲ್ಲಿ. ತಂದೆ ತಾಯಿಗಿಲ್ಲ? ಇಲ್ಲ ಸರ್. ಹಾಂ ನಿಮ್ಮ ಓನ್ ಫ್ಯಾಮಿಲಿ ಅಷ್ಟೇ? ಅಷ್ಟೇ, ನಾನು, ನನ್ನ ಹೆಂಡತಿ, ನಮ್ಮ ಮಕ್ಕಳು. ಓಕೆ. ಆದರೆ ತಂದೆ ತಾಯಿಗೆ ಹೇಗಂದ್ರೆ ಸರ್ ತಂದೆ ಡೆತ್ ಆಗಿರ್ಬೇಕು, ತಾಯಿ ಕೊಡ್ತಾರೆ, ತಾಯಿ ಡೆತ್ ಆದರೆ ತಂದೆ ಕೊಡ್ತಾರೆ. ಅಂದರೆ ಅವ್ರಿಗೆ ಹಿಂದೆ ಗಾರ್ಡಿಯನ್ ಯಾರು ಇರಬಾರ್ದು, ಅವ್ರು ನೋಡ್ಕೊಳಕ್ಕೆ ಇಲ್ಲದೇ ಇದ್ರೆ ಕೊಡ್ತಾರೆ. ಓಕೆ. ನಿಮ್ಗೆ 42,000 ಸಂಬಳ, ಖುಷಿಯಾಗಿದ್ದೀರಲ್ಲ? ಹಾಂ ಖುಷಿಯಾಗಿದ್ದೀನಿ ಸರ್. ಸ್ವಲ್ಪ ಆದರೂ ಪರಿಶ್ರಮದ ಕೆಲಸ ಸರ್. ಪರಿಶ್ರಮದ ಕೆಲಸ? ಹಾಂ ಸರ್. ಹಾಂ ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬಿಸಿಲು? ಹಾಂ ಸರ್. ಚಳಿ ಅಂದರೆ ಕೆಲಸ ಮಾಡ್ತಾನೆ ಇರ್ಬೇಕು. ನಾವು ಒಂಥರ ಹೇಳ್ಬೇಕಂದ್ರೆ ಈ ರೈಲ್ವೆ ಹಳಿಗಳಿಗೆ ಸೈನಿಕರಿದ್ದಾಗಿತ್ತು ಸರ್. ಓಕೆ. ಅಂದರೆ ಬಾರ್ಡ್ರನ್ನು ಹೇಗೆ ಆರ್ಮಿಯವರು ಸೇಫ್ಟಿಯಾಗಿ ನೋಡ್ಕೋತಾರೋ ಹಾಗೆ ನೀವು ಟ್ರ್ಯಾಕ್ನ ಸೇಫಾಗಿ ನೋಡ್ಕೋತೀರ? ಹಾಂ ಸರ್. ಅವರು ಬಾರ್ಡ್ರಲ್ಲಿ ಸೈನಿಕರು ಹೆಂಗೆ ಸೇಫ್ ಆಗಿ ಬಾರ್ಡ್ರ್ ಸುರಕ್ಷಿತ ಮಾಡ್ತಾರೆ, ನಾವು ಇಲ್ಲಿ ಹಳ್ಳಿಗಳ ಸುರಕ್ಷಿತ ಹಾಗೆ ಮಾಡೋದು ಸರ್. ಓಕೆ ಓಕೆ ಸರ್. ತುಂಬ ಥ್ಯಾಂಕ್ ಯು ಸರ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ನಿಮಗೂ ಧನ್ಯವಾದಗಳು ಸರ್. ಓಕೆ ಓಕೆ ಸರ್.